ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಕ್ಲೇಮ್ಸ್ ನಾನು ನಿಮಗೆಲ್ಲರ ಪ್ರೀತಿಯ ಅವನತ ಸೊ ಈ ಒಂದು ವ್ಲಾಗ್ ಹಿಂದಿನ ದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಸೊ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನೋಡಿದರೆ ನನ್ನ ಪ್ರೀ ಪ್ರಿಪ್ರೇಷನ್ ಇವತ್ತಿನ ಡೇಗೆ ಏನೇನು ಮಾಡ್ಕೊಂಡಿದ್ದೆ ಅಂತ ಹೇಳಿ ನಾನು ನಿಮಗೆ ಕಂಪ್ಲೀಟ್ ವೀಡಿಯೋನ ಹಾಕಿದ್ದೀನಿ ಸೊ ಇವತ್ತು ಬಂದು ಕಂಪ್ಲೀಟಾಗಿ ಸ್ಯಾರಿನ ವೇರ್ ಮಾಡಿದ್ದೀನಿ ಆ್ಯಂಡ್ ಇವಾಗ ನಾನು ಮೇಕಪ್ ಹೇಗೆ ಮಾಡ್ಕೊತಾ ಇದ್ದೀನಿ ಈ ಒಂದು ಸ್ಯಾರಿ ಲುಕ್ಗೆ ಅಂತ ತೋರಿಸ್ತೀನಿ ಇನ್ನು ನೀವು ಯಾರಾದರೂ ಹಿಂದಿನ ವ್ಲಾಗ್ನ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಒಂದು ಸತಿ ಚೆಕ್ ಮಾಡಿ ಆ್ಯಂಡ್ ಎಸ್ ಇವತ್ತಿನ ವ್ಲಾಗ್ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ನನಗೆ ಶೇರ್ ಮಾಡೋದಕ್ಕೆ ಬಿಕಾಸ್ ಈ ಒಂದು ಮೇಕಪ್ ಲುಕ್ ತುಂಬಾ ಚೆನ್ನಾಗಿ ಬಂತು ಆ್ಯಂಡ್ ಥ್ರೂ ಔಟ್ ದ ಡೇ ತುಂಬ ಚೆನ್ನಾಗಿ ಸಟಲ್ ಆಗಿ ಇತ್ತು ಆ್ಯಂಡ್ ನನಗೂ ಕೂಡ ತುಂಬ ಇಷ್ಟ ಆಯಿತು ತುಂಬ ಜನ ಕೂಡ ಅದನ್ನು ನೋಡಿ ಖುಷಿಪಟ್ಟರು ಆ್ಯಂಡ್ ಅಪ್ರಿಸಿಯೇಷನ್ ಕೂಡ ಮಾಡಿದ್ರು ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಹೆಣ್ಮಕ್ಳಿಗೆ ಅದಕ್ಕಿಂತ ಖುಷಿ ಇನ್ನೇನು ಸಿಗುತ್ತೆ ಅಲ್ಲ ಸೊ ಎಸ್ ಬನ್ನಿ ಇವತ್ತು ನಾವು ನಾ ಹೇಗೆ ಕ್ರಿಯೇಟ್ ಮಾಡಿದೆ ಅಂತ ತೋರಿಸ್ತೀನಿ ಸೊ ಮೊದಲಿಗೆ ನಾನು ಆಗಲೇ ತೋರಿಸ್ದಂಗೆ ನನ್ನ ಹೇರ್ ಬನ್ ಎಲ್ಲ ಫಸ್ಟು ಹಾಕೊಂಡ್ಬಿಟ್ಟೆ ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದಂಥ ಬನ್ನಿ ಏನಾಯಿತೋ ಅದ್ರದ್ದು ಹೆಲ್ಪಲ್ಲಿ ನಾನು ಬನ್ ಹಾಕಿ ಅದರ ಮೇಲೆ ಒಂದು ನೆಟ್ ಹಾಕಿ ಒಂದು ಚಿಕ್ಕದಾದಂಥ ಜಡೆಬಿಲ್ಲೆನ ಹಾಕಿದ್ದೀನಿ ಸೊ ಅದು ಮಾಡೋಷ್ಟೊತ್ತಿಗೆ ಹೇರೆಲ್ಲ ಕಂಪ್ಲೀಟಾಗಿ ಸೆಟ್ ಆಗಿದೆ ಈಗ ನೆಕ್ಸ್ಟು ಕ್ವಿಕ್ಕಾಗಿ ನಾನು ಫೇಸ್ ಮೇಕಪ್ನ ಸ್ಟಾರ್ಟ್ ಮಾಡಿದೆ ಸೊ ಫಸ್ಟ್ ನಾನು ಆಲ್ವೇಸ್ ಸ್ಟಾರ್ಟ್ ಮಾಡುವಂಥದ್ದು ಮಾಯ್ಚುರೈಸರಿಂದ ಮಾಯಶ್ಚರೈಸರ್ ಆದಮೇಲೆ ಈಗ ಅಪ್ಲೈ ಮಾಡ್ತಾ ಸನ್ ಸನ್ಸ್ಕ್ರೀನ್ ಸೊ ಮಾಶ್ಚರೈಸರ್ ಹಾಕಾದ್ಮೇಲೆ ಒಂದು ಸ್ವಲ್ಪ ಗ್ರೀಸಿ ಅಂತ ಅನಿಸುತ್ತೆ ಕೆಲವು ಸತಿ ಅವಾಗ ಒಂದು ಟ್ವೆಂಟಿ ಅಷ್ಟು ಸೆಟ್ ಆಗೋದಕ್ಕೆ ಬಿಡಬೇಕು ಬಿಕಾಸ್ ಪ್ರಾಡಕ್ಟ್ ಒಂದ್ರ ಮೇಲೆ ಒಂದು ಹಚ್ಚಿಬಿಟ್ರೆ ಒಂಥರ ಆ ಚೆನ್ನಾಗಿ ಬರೋದಿಲ್ಲ ಮತ್ತು ಆ ಗ್ಲಾಸಿ ಫಿನಿಶ್ ಏನಿದೆ ಈಚ್ ಆ್ಯಂಡ್ ಎವ್ರಿ ಪ್ರಾಡಕ್ಟು ಅದರದ್ದು ಎಲ್ಲೋ ಒಂದು ಕಡೆ ಮಿಸ್ ಆಗುತ್ತೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಪ್ರತಿಯೊಂದು ಐಟಮ್ನ ನಾವು ಏನೇ ಒಂದು ಅಪ್ಲೈ ಮಾಡಬೇಕಾದಾಗ್ಲೂ ಆದಷ್ಟು ಅದು ಸೆಟಲ್ ಆಗೋಕ್ಕೆ ಬಿಡಬೇಕು ಆ್ಯಂಡ್ ಈ ಥರ ಡ್ಯಾಂಪ್ ಮಾಡಿ ಅದನ್ನು ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಆ್ಯಂಡ್ ಗ್ಲೋ ಕೂಡ ತುಂಬ ಚೆನ್ನಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಯೂಶ್ವಲಿ ನಾನು ಮೇಕಪ್ ಮಾಡಬೇಕಾದಾಗ ಎ ಸಿ ಮುಂದೆ ಕೂತ್ಬಿಡ್ತೀನಿ ಸೊ ದಟ್ ಬೇಗ ಸೆಟ್ ಆಗುತ್ತೆ ಅಂತ ಇವತ್ತು ಅಲ್ಲಿ ಶೂಟ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಈ ಕಡೆ ಬೆಡ್ರೂಮಲ್ಲಿ ಶೂಟ್ ಇದ್ದೀನಿ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಂಡೆ ಆ್ಯಂಡ್ ಈ ಒಂದು ಮೇಕಪ್ ಮಾಡಲಿಕ್ಕೆ ನನಗೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಬೇಕಾಯಿತು ದಿಸ್ ಇಸ್ ಬಿಕಾಸ್ ನಾನು ಹಿಂದಿನ ದಸ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡಿ ತೆಗೆದಿಟ್ಟಿದ್ದರಿಂದ ಇಟ್ ವಾಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ ಅಂತ ಅನ್ನಿಸ್ತು ತುಂಬ ಟೈಮ್ ಕೂಡ ತಗೊಳ್ಳಿಲ್ಲ ಅದಾದಮೇಲೆ ನಾನಿಲ್ಲಿ ನನ್ನ ಫೌಂಡೇಶನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಫೌಂಡೇಶನ್ ಕೂಡ ವೆರಿ ಮಿನಿಮಲ್ ಕಂಪ್ಲೀಟ್ ಕವರೇಜ್ ಅಂತ ಏನಿಲ್ಲ ವೆರಿ ಸಿಂಪಲ್ ಮೇಕಪ್ ಆ್ಯಂಡ್ ನೋ ಮೇಕಪ್ ಲುಕ್ ಅಂತ ಕೂಡ ಹೇಳ್ಬೋದು ಆ ರೀತಿ ತುಂಬಾ ಮಿನಿಮಲ್ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಅದಾದಮೇಲೆ ಒಂದು ಬ್ಯೂಟಿ ಬ್ಲೆಂಡರ್ ಹೆಲ್ಪಿಂದ ಕಂಪ್ಲೀಟಾಗಿ ಸೆಟ್ ಮಾಡ್ತಾಯಿದ್ದೀನಿ ಯೂಶ್ಲಿ ನನ್ನ ಕೈಯಿಂದ ನಾನು ಸೆಟ್ ಮಾಡಬೇಕಾದಾಗ ಎಷ್ಟೋ ಸತಿ ಆ ಪ್ರಾಡಕ್ಟ್ ತುಂಬ ಕೈಗೆ ಅಂಟ್ಕೊಳ್ಳೋ ಅಂಥದ್ದು ಆ ಥರದ್ದೆಲ್ಲ ಇಶ್ಯೂ ಆಗ್ತಾಯಿತ್ತು ಸೊ ಹಾಗಾಗಿ ಬ್ಯೂಟಿ ಬ್ಲೆಂಡರ್ ಏನೇ ಎಕ್ಸೆಸ್ ಕ್ರೀಮ್ ನಾವು ಅಪ್ಲೈ ಮಾಡಿದರೂ ಕೂಡ ಅದು ತುಂಬ ಸೆಟಲ್ ಆಗಿ ಅಪ್ಲೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಕಂಪ್ಲೀಟ್ ಕವರೇಜ್ ಅನ್ನೋದು ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಇವತ್ತು ನಾನು ಯಾವುದೇ ರೀತಿ ಪ್ರೈಮರ್ ಕೂಡ ಅಪ್ಲೈ ಮಾಡಿಲ್ಲ ಬಿಕಾಸ್ ನನ್ನ ಮಾಯ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಏನಾಯಿತು ಅದನ್ನೇ ಆಲ್ಮೋಸ್ಟ್ ಒಂದು ರೀತಿ ಪ್ರೈಮರ್ ಥರ ವರ್ಕ್ ಆಗ್ತಾ ಇತ್ತು ಆ್ಯಂಡ್ ಕೆಲವೊಂದು ಸತಿ ಏನಾಗುತ್ತೆ ನಾನು ಯೂಸ್ ಮಾಡಿದಂಥ ಪ್ರೈಮರ್ ಕೆಲವೊಂದು ಸರ್ತಿ ತುಂಬ ಗ್ರೀಸಿ ಅಂಥದ್ದು ಮತ್ತು ನನ್ನ ಶೇಡ್ನ ಡೌನ್ ಮಾಡುವಂಥದ್ದು ಕೆಲವು ಸತಿ ಆಗೋಗುತ್ತೆ ಸೊ ಹಾಗಾಗಿ ನಾನಿವತ್ತು ಪ್ರೈಮರ್ನ ಸ್ಕಿಪ್ ಮಾಡಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದೆ ಬಟ್ ಕಂಪ್ಲೀಟ್ ಕವರೇಜ್ ತುಂಬ ಚೆನ್ನಾಗೆ ಕೊಡ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಎಸ್ ನೋಡ್ಬೋದು ವೆರಿ ಈಸಿಯಾಗಿ ನಾನು ಈ ಒಂದು ಕಂಪ್ಲೀಟ್ ಕವರೇಜ್ ಆಯಿತು ಆ್ಯಂಡ್ ಕಂಪ್ಲೀಟಾಗಿ ಸೆಟ್ ಆಗಿದೆ ಕೂಡ ಫೌಂಡೇಶನ್ ಆ್ಯಂಡ್ ನಾನು ಯಾವುದೇ ರೀತಿ ಪೌಡರ್ಸ್ ಕಾಂಪ್ಯಾಕ್ಟ್ ಪೌಡರ್ಸ್ನ ಯೂಸ್ ಮಾಡ್ತಲ್ಲ ಬಟ್ ಐ ಆಮ್ ಥಿಂಕಿಂಗ್ ಗೋಯಿಂಗ್ ಫಾರ್ವರ್ಡ್ ನಾನು ಕಾಂಪ್ಯಾಕ್ಟ್ ಪೌಡರ್ಸ್ನ ಯೂಸ್ ಮಾಡಿದರೆ ಹೇಗೆ ಕಾಣಿಸುತ್ತೆ ಮೇಕಪ್ ಅಂತ ಗೊತ್ತಿಲ್ಲ ಬಿಕಾಸ್ ಯೂಶಲಿ ಪೌಡರ್ಸ್ನ ಯೂಸ್ ಮಾಡಿದ್ರೆ ತುಂಬ ಒಂದು ಸರ್ತಿ ಬೂದ್ ಬೂದಿಗೆ ಕಾಣಿಸೋ ಇನಿಷಿಯಲಿ ಬಟ್ ಅಂಟಿಲ್ ಅನ್ಲೆಸ್ ಇಟ್ ಸೆಟ್ ಆಗೋ ತನಕ ಬಟ್ ಅದು ಹಾಕಾದ್ಮೇಲೆ ಕೆಲವೊಂದು ಸರ್ತಿ ಫೇಶಿಯಲ್ ಹೇರಿಂದ ಮುಖ ತುಂಬ ಡಲ್ಲಾಗಿ ಕಾಣಿಸೋ ಅಂಥದ್ದು ಅಥವಾ ಹೇರ್ಗಳೆಲ್ಲ ಪಾಪಪ್ ಆಗೋವಂಥ ಚಾನ್ಸಸ್ ಇರುತ್ತೆ ಒಂದು ಐದಾರು ಅವರ್ ನಾವು ಮೇಕಪ್ನ ಹಾಕಾದ್ಮೇಲೆ ಸೊ ಹಾಗಾಗಿ ನಾನು ಕಂಪ್ಲೀಟ್ಲಿ ನಾನು ಕಾಂಪ್ಯಾಕ್ಟ್ ಪೌಡ್ರೀಸ್ನ ಸ್ಕಿಪ್ ಮಾಡ್ತೀನಿ ಜಸ್ಟ್ ಕ್ರೀಮ್ಸ್ ಏನಿದೆ ಅದನ್ನು ಬಳಸಿಬಿಟ್ಟು ಚೆನ್ನಾಗಿ ಒಂಥರ ಗಾಳಿಗೆ ಮುಖನ ಒಡ್ಡಿದಾಗ ಕಂಪ್ಲೀಟಾಗಿ ಸೆಟ್ ಆಗುತ್ತೆ ಮತ್ತು ನಾವು ಎನಿವೇ ಸ್ವೆಟ್ ಆಗ್ತೀವಿ ಅದರಿಂದ ಕೂಡ ಎಷ್ಟೊಂದು ಸತಿ ನಾವು ಗ್ಲಾಸಿ ಎಫೆಕ್ಟ್ ಕೂಡ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದಾದಮೇಲೆ ನಾನು ಐಬ್ರೋ ಫಿಲ್ಲಿಂಗ್ನ ಮಾಡಿಕೊಂಡೆ ಆ್ಯಂಡ್ ಐಬ್ರೋ ಫಿಲ್ಲಿಂಗ್ ಇಸ್ ಅ ಡಾರ್ಕ್ ಬ್ಲ್ಯಾಕ್ ಕಲರಲ್ಲಿ ಜಸ್ಟ್ ಹೈಲೈಟ್ ಮಾಡಿಕೊಂಡೆ ಅದಾದಮೇಲೆ ಒಂದು ಶಿಮ್ಮರ್ ಕಲರ್ನ ಯೂಸ್ ಮಾಡಿಕೊಂಡು ನನ್ನ ಐಲೆಟ್ಸ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಐ ಶ್ಯಾಡೋಸ್ ಜಾಸ್ತಿ ಬಳಸಿಲ್ಲ ಮತ್ತು ತುಂಬ ಶೇಪ್ ಕೊಟ್ಟು ತುಂಬ ಆಗಿ ಏನೋ ಮಾಡ್ತಾ ಇಲ್ಲ ಇಟ್ ಇಸ್ ವೆರಿ ಸಟಲ್ ಆ್ಯಂಡ್ ವೆರಿ ಕ್ವಿಕ್ಕಾಗಿ ಏನು ಮಾಡೋಕ್ಕೆ ಸಾಧ್ಯನೋ ಅದಷ್ಟನ್ನು ನಾನಿಲ್ಲಿ ಮಾಡ್ತಾ ಸೊ ಫಸ್ಟಿಗೆ ನಾನಿಲ್ಲಿ ಗೋಲ್ಡನ್ ಕಲರ್ ಶಿಮ್ಮರ್ ಆಗಿರೋವಂಥ ಲೈಟ್ ಕಲರ್ ಆಗಿ ಇರೋ ಅಂಥ ವಿಚ್ ಮ್ಯಾಚಸ್ ದ ಗೋಲ್ಡನ್ ಬಾರ್ಡರ್ ಸ್ಯಾರಿನಲ್ಲಿ ಗೋಲ್ಡನ್ ಬಾರ್ಡರ್ ಏನಿದೆ ಆ ರೀತಿ ಮ್ಯಾಚ್ ಆಗೋ ಆಗುವಂಥ ಒಂದು ಐ ಶ್ಯಾಡೋನ ಇಲ್ಲಿ ಬಳಸ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಐ ಲೆಡ್ ಮೇಲೆ ಜಸ್ಟ್ ಸೆಂಟರಲ್ಲಿ ಟೊಮೆಟೊ ರೆಡ್ ಸ್ಯಾರಿ ಇರೋದರಿಂದ ಅದರದ್ದೇ ಒಂದು ಕಾಂಬಿನೇಷನ್ ಅದರದ್ದೇ ಒಂದು ಚೂರು ಮ್ಯಾಚ್ ಆಗುವಂಥ ಸ್ಯಾರಿ ಮ್ಯಾಚ್ ಆಗುವಂಥ ಒಂದು ಕಲರ್ ಇತ್ತು ಸೊ ಟ್ರೈ ಮಾಡೋಣ ಅಂತ ಹೇಳಿ ಜಸ್ಟ್ ಸೆಂಟರಿಗೆ ಮಾತ್ರ ಸ್ವಲ್ಪನೇ ಕ್ವಾಂಟಿಟಿ ತೊಗೊಂಡು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಬಟ್ ಅಪ್ಲೈ ಮಾಡಾದ್ಮೇಲೆ ಇಟ್ ವಾಸ್ ರಿಯಲಿ ವೆರಿ ನೈಸ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ ಸೊ ಒಂದು ರೀತಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನ್ನಿಸ್ತಾ ಇತ್ತು ನಾನು ಯೂಶ್ವಲಿ ಯಾವಾಗಲೂ ಒಂದೇ ಸಿಂಗಲ್ ಕಲರ್ ಪ್ರಿಫರ್ ಮಾಡ್ತಾ ಇದೆ ಬಿಕಾಸ್ ನನಗೆ ಅನಿಸೋವಂಥದ್ದು ಡಬಲ್ ಕಲರ್ ಯೂಸ್ ಮಾಡಿದರೆ ತುಂಬ ಡ್ರಮ್ಯಾಟಿಕ್ ಅನಿಸುತ್ತೇನೋ ಅನ್ನೋ ಥರ ಬಟ್ ಆದರೆ ದಿಸ್ ಈಸ್ ವೆರಿ ಸಟಲ್ ಗೋಯಿಂಗ್ ವೆರಿ ವೆಲ್ ವಿತ್ ದ ಕಾಸ್ಟ್ಯೂಮ್ ಅಂತ ಕೂಡ ಅನ್ನಿಸ್ತಾ ಇತ್ತು ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಒಂದು ರೀತಿ ಬ್ಲಶ್ ಥರ ಅನ್ನಿಸ್ತಾಯಿತ್ತು ಆ್ಯಂಡ್ ಎಸ್ ಫೈನಲಿ ನನಗೆ ಐ ಮೇಕಪ್ ಐ ಮೇಕಪ್ಪಲ್ಲಿ ಕಾಜಲ್ ಯೂಶ್ವಲಿ ನಾನು ಬಳಸೋದಕ್ಕೆ ಇಷ್ಟಪಡೋಲ್ಲ ಬಿಕಾಸ್ ಬೀಟ್ ಎನಿ ಕಾಜಲ್ ನನಗೆ ಆಫ್ಟರ್ ಸಮ್ ಟೈಮ್ ವಾಟರ್ ಲೈನ್ಗೆ ಹಾಕಿದಾಗ ತುಂಬಾ ಸ್ಪ್ರೆಡ್ ಆಗುತ್ತೆ ಸೊ ಹಾಗಾಗಿ ನಾನು ಕಂಪ್ಲೀಟಾಗಿ ನನ್ನ ಕಾಜಲ್ ಆಗಿರ್ಬೋದು ಐ ಲೈನರ್ನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ಬಿಕಾಸ್ ಸಿನ್ಸ್ ಇಟ್ ಈಸ್ ನೋ ಮೇಕಪ್ ಲುಕ್ ಥರ ಇರಲಿ ವಿತ್ ಟ್ರೆಡಿಷ್ನಲ್ ನೋ ಮೇಕಪ್ ಲುಕ್ ಥರ ಇರಲಿ ಅನ್ನೋದು ನನ್ನ ಬೇಸಿಕ್ ಐಡಿಯಾ ಆಗಿತ್ತು ಸೊ ಹಾಗಾಗಿ ಐ ಲೈನರ್ ನನ್ನ ಕಾಜಲ್ ಎರಡೂ ಜಸ್ಟ್ ಕಂಪ್ಲೀಟ್ಲಿ ನೋ ಅಂತ ಹೇಳಿ ಜಸ್ಟ್ ಐ ಶ್ಯಾಡೋ ಅಷ್ಟೇ ಹಾಕಿರೋದು ನನ್ನ ಐ ಮೇಕಪ್ಗೆ ಅದಾದಮೇಲೆ ನನ್ನ ಲಿಪ್ಸ್ಗೆ ಮೇಕಪ್ಗಿಂತ ಮುಂಚೆನೇ ಒಂದು ಸ್ವಲ್ಪ ಸ್ವಲ್ಪಲ್ಲೇ ಬಾಮ್ನ ಅಪ್ಲೈ ಮಾಡಿದ್ದೆ ಸ್ಟಾರ್ಟಿಂಗ್ ಆಫ್ ದಿ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ವೆರಿ ಲೈಟ್ ಲಿಪ್ಸ್ಟಿಕ್ ಮೇಲೆ ನಾನು ಜಸ್ಟ್ ಔಟ್ಲೈನಿಂಗ್ ಇದ್ದೀನಿ ವಿತ್ ಅ ಡಾರ್ಕ್ ಮರೂನ್ ಶೇಡ್ ದಿಸ್ ಇಸ್ ಮೈ ಆಲ್ ಟೈಮ್ ಫೇವ್ರೆಟ್ ಶೇಡ್ ಅಂತಲೇ ಹೇಳ್ಬೋದು ಬಿಕಾಸ್ ನನಗೆ ಯೂಶ್ವಲಿ ಪಿಂಕ್ ಶೇಡ್ಸ್ ಇದು ಅಷ್ಟು ಇಷ್ಟ ಆಗೋಲ್ಲ ಆ್ಯಂಡ್ ನನಗೆ ಈ ರೀತಿ ಡಾರ್ಕ್ ಶೇಡ್ಸ್ ಬ್ರೌನ್ ಶೇಡ್ಸ್ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಆ್ಯಂಡ್ ಚೆನ್ನಾಗಿ ಸೆಟ್ ಆಗುತ್ತೆ ಕೂಡ ಸೊ ಜಸ್ಟ್ ಔಟ್ಲೈನಾಗ ಅದನ್ನು ಬಳಸಿರೋದ್ರಿಂದ ಇದು ಎರಡನ್ನೂ ಮರ್ಜ್ ಆಗಿ ಆಲ್ಮೋಸ್ಟ್ ಡಬಲ್ ಶೇಡ್ ಲಿಪ್ ಕಲರ್ ಕಾಣಿಸ್ತಾ ಇದೆ ಆ್ಯಂಡ್ ಆ್ಯಸ್ ಯೂಶುವಲ್ ನನ್ನ ಫೇವ್ರೆಟ್ ಪುಟ್ಟು ಬೆಂದಿ ಇಟ್ಕೊಂಡೆ ಆ್ಯಕ್ಚುಲಿ ಸ್ಯಾರಿ ಮ್ಯಾಚಿಂಗ್ ಬೆಂದಿ ಬ್ಲೂ ಕಲರ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅದು ಯಾಕೋ ಸೈಜ್ ಸ್ವಲ್ಪ ದೊಡ್ಡದಿತ್ತು ಹಾಗಾಗಿ ತುಂಬ ದೊಡ್ಡ ಹೆಂಗ್ಸ್ ಥರ ಕಾಣಿಸ್ಬಿಡ್ತೀನೇನು ಅಂತ ಹೇಳಿ ಚಿಕ್ಕದಾಗಿರುವಂಥ ಬುಟ್ಟನ್ನು ಪ್ರಿಫರ್ ಮಾಡಿದೆ ಆ್ಯಂಡ್ ಅದಾದಮೇಲೆ ನನ್ನ ಕಿವಿ ಸೈಡ್ ಓಲೆಗಳನ್ನ ಹಾಕೊತಾ ಇದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆ್ಯಂಡ್ ಈಗ ನೋಡ್ದ ನೋಡ್ಬೋದು ನೀವು ಎಷ್ಟು ಗ್ಲೋ ಅನ್ನಿಸ್ತಾ ಇದೆ ವಿತ್ ವೆರಿ ಮಿನಿಮಲ್ ಥ್ರೂ ಔಟ್ ದ ಮೇಕಪ್ ನಾನು ಎಲ್ಲೂ ಆ ಸ್ಟಾಪ್ ಮಾಡಿ ಪಾಯ್ಸ್ ಮಾಡಿ ಮಾಡಲಿಲ್ಲ ಆ್ಯಸ್ ಇನ್ ವೆನ್ ನಾನು ಹೇಗೆ ರೆಡಿ ಆಗ್ತಾಯಿದ್ದಾನೋ ಅದೇ ರೀತಿ ನ್ಯಾಚುರಲ್ ಆಗಿ ಇಷ್ಟೇ ಟೈಮ್ ತೊಗೊಂಡು ನಾನು ರೆಡಿಯಾಗಿರೋದು ಸಿಕ್ಕಾ ಖುಷಿ ಆಯಿತು ವಿತ್ ದ ವೆರಿ ಲಿಮಿಟೆಡ್ ಟೈಮ್ ಇಷ್ಟು ಚೆನ್ನಾಗಿ ರೆಡಿ ಆಗ್ತೀನಿ ಅಂತ ನನಗೆ ಅಂದ್ಕೊಂಡಿರಲಿಲ್ಲ ಬಟ್ ಇಟ್ ಆಸ್ ಕಮ್ ಔಟ್ ರಿಯರ್ಲಿ ವೆಲ್ ಅಂತ ಅಂದ್ಕೊತೀನಿ ಸೊ ಇದು ಎರಡೂ ಕಿವಿಗೆ ಹಾಕಿದ್ದಾಯ್ತು ನೆಕ್ಸ್ಟ್ ಜುಮ್ಕಿ ನಾನೇನು ತೋರಿಸಿದ್ದೆ ನಿನ್ನೆ ಅದೇ ಜುಮ್ಕಿನ ಫೈನಲೈಸ್ ಮಾಡಿದೆ ಒಂದು ಥಾಟ್ ಇತ್ತು ಓಕೆ ಒಂದು ಸ್ವಲ್ಪ ಜುಮ್ಕಿ ಚಿಕ್ಕದಾಯಿತು ಅನಿಸ್ತಾ ಇದೆಯಾ ಅದು ಒಂದು ಸ್ವಲ್ಪ ದೊಡ್ಡದು ಹಾಕೊಳ್ಳಾ ಅಂತ ಅಂದ್ಕೊಂಡೆ ಬಟ್ ಆಫ್ಟರ್ ಐ ವೇರ್ ಇಟ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೊ ಓಕೆ ಇದೇ ಇರಲಿ ಅಂತ ಅಂದ್ಕೊಂಡೆ ಬಿಕಾಸ್ ಬನ್ನೇ ತುಂಬ ಚೆನ್ನಾಗಿ ಹೈಲೈಟ್ ಆಗ್ತಾಯಿತ್ತು ಸೊ ಹಾಗಾಗಿ ಜುಮ್ಕಿ ತುಂಬ ಹೈಲೈಟ್ ಆಗಿಬಿಟ್ರೆ ತುಂಬ ಹೆವಿ ಅನಿಸುತ್ತಾ ಅಂತ ಅಂದ್ಕೊಂಡೆ ಬಟ್ ಹೇಗೂ ಕೆಂಪು ಹರಳಿಂದ ಓಲೆ ಕೂಡ ಇತ್ತಲ್ಲ ಅದ್ರ ಜೊತೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಸ್ಯಾರಿ ಜೊತೆ ಹಾಗಾಗಿ ಸರಿ ಆಯಿತು ಇದೇ ಇರಲಿ ಬಿಡು ಅಂತ ಹೇಳಿ ಅಂದ್ಕೊಂಡು ಅದನ್ನೇ ಹಾಕ್ತೆ ಬಟ್ ಯೂಶ್ವಲಿ ನಾನು ಈ ರೀತಿ ಝುಮ್ಕಿಗಳು ಹಾಕಬೇಕಾದಾಗ ಅದರದ್ದು ಪೈಪ್ ಏನಾದರೂ ತುಂಬ ದಪ್ಪ ಇರೋದ್ರಿಂದ ಕಿವಿ ಒಂದು ಸ್ವಲ್ಪ ತುಂಬ ನೋವು ಬರುತ್ತೆ ಯಾವಾಗ ಅದನ್ನೆಲ್ಲ ಬಿಚ್ಚಿಬಿಡ್ತೀನಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಹಾಕೊಂಡು ಕಂಪ್ಲೀಟಾಗಿ ರೆಡಿ ಆದಾಗ ವಾವ್ ಅಂತ ಕೂಡ ಅನಿಸುತ್ತೆ ಸೊ ಈ ರೀತಿ ಕ್ಯೂಟಾಗಿ ಇರುವಂಥ ಜುಮ್ಕಿ ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು ಇನ್ನು ಕಂಪ್ಲೀಟಾಗಿ ರೆಡಿ ಆಗ್ತಾ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ ನನ್ನ ನನ್ನ ಸೆಲ್ಫ್ ತುಂಬ ಚೆನ್ನಾಗಿ ಕ್ಯಾರಿ ಆನ್ ಆಗ್ತಾಯಿತ್ತು ಮೇಕಪ್ ಕೂಡ ತುಂಬ ಸೆಟಲ್ ಆಗಿ ಕಾಣಿಸ್ತಾ ಇತ್ತು ಸೊ ಹಾಗಾಗಿ ತುಂಬ ಕ್ಯೂಟಾಗಿ ಕೂಡ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು ತುಂಬ ದಿವಸ ಆಗೋಗಿತ್ತು ಈ ರೀತಿ ರೆಡಿಯಾಗಿ ಅಂತಲೇ ಹೇಳ್ಬೋದು ತುಂಬ ದಿವಸನ ಹೌದು ಸ್ಯಾರಿ ಹಾಕ್ಕೊಂಡು ಈ ರೀತಿ ಟ್ರೆಡಿಷ್ನಲ್ಲಾಗಿ ರೆಡಿಯಾಗಿದ್ದಂಥದ್ದು ತುಂಬ ದೇವಸಾನ ಆಗೋಗಿತ್ತು ಆ್ಯಂಡ್ ನನ್ನ ಎತ್ನಿಕ್ ಡೇಸ್ ಕೂಡ ಇದರಲ್ಲಿ ಬರ್ತಾಯಿತ್ತು ಹೇಗೆ ನಾನು ರೆಡಿ ಆಗ್ತಾಯಿದೆ ಇನ್ಫ್ಯಾಕ್ಟ್ ಇವತ್ತು ಕೂಡ ನೆನಪಿದೆ ಫಸ್ಟ್ ಎತ್ನಿಕ್ ಡೇ ಟೈಮಲ್ಲಿ ಅಮ್ಮ ನನಗೆ ಕಂಪ್ಲೀಟಾಗಿ ಸ್ಯಾರಿ ಹಾಕಿ ರೆಡಿ ಮಾಡಿ ಜಡೆ ಹಾಕಿ ಜಡೆ ಬಿಲ್ಲೆನೆಲ್ಲ ಹಾಕೊಂಡು ಹೋಗಿದ್ದಂಥದ್ದು ಅದಂದರೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರಿಗೂ ಒಂದು ಎತ್ನಿಕ್ ಡೇಗೆ ರೆಡಿ ಆಗುವಂಥದ್ದೇ ಒಂದು ರೀತಿ ಖುಷಿ ಇರುತ್ತೆ ಒಂದು ಸತಿ ಎಷ್ಟೋ ಸತಿ ಹೋಗಿ ಕೆಲವು ಸತಿ ಶಾಪಿಂಗ್ ಕೂಡ ಮಾಡ್ಕೊಂಡು ಬಂದಿದ್ದೀವಿ ಮ್ಯಾಚ್ ಮಾಡಲಿಕ್ಕೆ ಇದಕ್ಕಿದೆ ಹಾಕೋಬೇಕು ಅಂತ ಹೇಳಿ ತುಂಬ ಸ್ಪೆಸಿಫಿಕ್ ಆಗೋಗ್ತೀವಿ ನಾವು ಈ ರೀತಿ ಇವೆಂಟ್ಸ್ ಬಂದಾಗ ಸೊ ಇವತ್ತು ಕೂಡ ಹಾಗೆ ಅನ್ನಿಸ್ತಾ ಇತ್ತು ಫಸ್ಟ್ ಟೈಮ್ ನಾನೇನು ರೆಡಿ ಆಗ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಕೂಡ ಬಂದಿತ್ತು ಸೊ ಎಸ್ ಎಲ್ಲ ಹಾಕ್ಕೊಂಡಾಯ್ತು ನನ್ನ ಫೈನಲ್ ಅಂದ ಫೇವ್ರೆಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಜನ ಹೇಳಿದ್ದು ಇವತ್ತಿನ ಮೂಗ್ ಬಟ್ಟೆ ನಿಮಗೆ ಹೈಲೈಟ್ ಅಂತ ಸೊ ಹಾಕಿದ ತಕ್ಷಣ ತುಂಬಾ ಪ್ರಿಟಿಯಾಗಿ ಕಾಣಿಸ್ತಾ ಇದೆ ತುಂಬಾ ಕ್ಯೂಟಾಗಿತ್ತು ತುಂಬಾ ಇಷ್ಟ ಆಯಿತು ನನಗಂತೂ ನಾನು ಕುಶಾಲಜಿಲ್ ತಗೊಂಡು ಬಂದಾಗಲೂ ಅದನ್ನೇ ಹೇಳಿದೆ ನನಗೆ ಫೇವ್ರೆಟ್ ಅಂತ ಹೇಳಿದ್ರೆ ನನಗೆ ಮೂಗ್ಬಟ್ಟು ಅಂತ ಬಟ್ ಆದರೆ ನಾನು ಮೂಗ್ಭಟ್ನ ಚುಚ್ಚಿಸ್ಕೊಂಡಿಲ್ಲ ಬಟ್ ಈ ರೀತಿ ಪ್ರೆಸ್ಸಿಂಗ್ನ ಯೂಸ್ ಮಾಡ್ತೀನಿ ಆ್ಯಂಡ್ ಫೈನಲಿ ಓಕೆ ನಾನು ನೆನ್ನೆ ಆ್ಯಕ್ಚುಲಿ ಒಂದು ಥಾಟ್ ಇತ್ತು ಇದನ್ನು ಹಾಕ್ಕೊಳ್ಳ ಇಲ್ಲ ಕರಿಮಣಿ ಚೇನ್ ಹಾಕ್ಕೊಳ್ಳ ಅಂತ ಫೈನಲಿ ನಾನು ಇದನ್ನೇ ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಇತ್ತು ಆ್ಯಕ್ಚುಲಿ ಈ ಒಂದು ಸ್ಯಾರಿ ಮೇಲೆ ಈ ಒಂದು ಆರ್ನಮೆಂಟ್ ಹಾಕೇ ಇಲ್ಲ ಇನ್ಫ್ಯಾಕ್ಟ್ ಅಂದರೆ ಇದನ್ನು ಒಂದು ಫಂಕ್ಷನ್ಗೂ ಹಾಕೇ ಇರಲಿಲ್ಲ ಸೊ ದಿಸ್ ಇಸ್ ದ ಫಸ್ಟ್ ಫಂಕ್ಷನ್ ಈ ಒಂದು ಜ್ಯುವೆಲರಿ ಸ್ಯಾರಿ ಜೊತೆ ಮ್ಯಾಚ್ ಮಾಡಿರೋದು ತುಂಬಾ ಚೆನ್ನಾಗಿ ಅನ್ನಿಸ್ತು ಆ ರೆಡ್ಗೂ ಮತ್ತು ಪಚ್ಚೆ ಗ್ರೀನ್ ಕಲರ್ಗೂ ಸಿಕ್ಕಾಪಟ್ಟೆ ಕ್ಯೂಟ್ ಅನ್ನಿಸ್ತಾ ಇತ್ತು ಇದನ್ನು ಹಾಕಾದ್ಮೇಲೆ ಚೇಂಜ್ ಮಾಡಬೇಕಂತ ಅನ್ನಿಸ್ಲೇ ಇಲ್ಲ ಸೊ ನನಗೆ ಖುಷಿ ಆಗ್ತಾ ಇತ್ತು ನನಗೆ ರೆಡಿಯಾಗಿದ್ದಂಥದ್ದು ಸೊ ಅದಾದಮೇಲೆ ನೆಕ್ಸ್ಟು ಕತ್ತು ಯಾಕೋ ಒಂದು ಸ್ವಲ್ಪ ಖಾಲಿ ಖಾಲಿ ಅಂತ ಕೂಡ ಅನ್ನಿಸ್ತಾಯಿತ್ತು ಸೊ ಅದಕ್ಕೆ ನಾನು ಚಿಕ್ಕದಾದಂಥ ಪುಟ್ಟದಾದಂಥ ನೆಕ್ಲೆಸ್ ಇತ್ತು ಈ ರೀತಿ ಮಾವಿನಕಾಯಿ ಮಾವಿನಕಾಯಿನ ಕಾಸಿನ ಸರಡ್ ಡಿಸೈನಲ್ಲಿ ಮಾಡಿದಂಥದ್ದು ಸೊ ಇದನ್ನು ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅದನ್ನು ಕೂಡ ಹಾಕೊಳ್ತಾ ಇದೆ ಇಲ್ಲಾಂದರೆ ಕತ್ತು ತುಂಬ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು ಸೊ ಈಗ ಹಾಕ್ಕೊಂಡಾಗ ಒಂದು ರೀತಿ ಕಂಪ್ಲೀಟ್ ಫಿನಿಶ್ ಅಂತ ಅನ್ನಿಸ್ತಾ ಇತ್ತು ನನಗೆ ಫೈನಲಿ ಹಾಕೊಂಡ್ಮೇಲಂತೂ ಕಂಪ್ಲೀಟ್ ಔಟ್ಪುಟ್ ಸಿಕ್ಕಾಬಟ್ಟೆ ಇಷ್ಟ ಆಯಿತು ನನಗೆ ಇನ್ನು ವಾಚ್ ಹಾಕ್ಕೊಂಡ್ರೆ ನನಗೆ ಕಂಪ್ಲೀಟ್ ಲುಕ್ ಫಿನಿಷ್ ಆಯಿತು ಆ್ಯಂಡ್ ಫೈನಲಿ ಈ ರೀತಿ ಕಾಣಿಸ್ತಾ ಇದೆ ಆ್ಯಂಡ್ ತುಂಬ ಲೇಟ್ ಆಗಿತ್ತು ಬೆಳಗ್ಗೆ ಹೊತ್ತು ಅಷ್ಟೊತ್ತಿಗೆ ಸೊ ಹಾಗಾಗಿ ಅಲ್ಲೇ ಹೋಗಿ ಕಾಲೇಜಲ್ಲಿ ಒಂದಷ್ಟು ಪಿಕ್ಚರ್ಸ್ನ ಕ್ಯಾಪ್ಚರ್ ಮಾಡಿದ್ವಿ ಇನ್ ಫ್ಯಾಕ್ಟ್ ನನ್ನ ಥರನೇ ಇನ್ನೂ ಎಷ್ಟು ಜನ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿಯಾಗಿ ಬಂದಿದ್ದಾರೆ ನೋಡಿ ಎಲ್ಲ ಫ್ಯಾಕಲ್ಟೀಸ್ಗೂ ಒಂದ್ ರೀತಿ ಹಬ್ಬನೇ ಆಗಿತ್ತು ಎಲ್ಲರೂ ಚೆನ್ನಾಗಿರುವಂಥ ಸೀರೆ ಉಟ್ಕೊಂಡು ಕ್ಯೂಟ್ ಕ್ಯೂಟಾಗಿ ಆಗಿ ರೆಡಿಯಾಗಿ ಎಲ್ಲರನ್ನೂ ಈ ರೀತಿ ನೋಡೋದೇ ಒಂದು ರೀತಿ ಖುಷಿ ಅನಿಸುತ್ತೆ ಆ್ಯಂಡ್ ಒಂದಷ್ಟು ಮೆಮೊರಿ ೀಸ್ನ ಕ್ರಿಯೇಟ್ ಮಾಡಿದ್ವಿ ಒಂದಷ್ಟು ವೀಡಿಯೋಸ್ನ ಮಾಡ್ತಾ ಎಂಜಾಯ್ ಮಾಡಿದ್ವಿ ಬಿಕಾಸ್ ಈ ರೀತಿ ನಮಗೆ ಟೈಮ್ ಸಿಗೋ ಕಮ್ಮಿ ತುಂಬ ಸತಿ ನಮ್ಮ ಕೆಲಸದಲ್ಲೇ ಇನ್ವಾಲ್ವ್ ಆಗಿಬಿಟ್ಟಿರ್ತೀವಿ ಬಟ್ ಈ ರೀತಿ ಟೈಮ್ ಸಿಗ್ದಾಗ ಈ ರೀತಿ ಮೆಮೊರೀಸ್ ಕ್ರಿಯೇಟ್ ಮಾಡೋದು ರಿಯಲಿ ವೆರಿ ನೈಸ್ ಅಂತ ಅನಿಸುತ್ತೆ ಸೊ ಎಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಕ್ತನೇ ಮುಂದಿನ ಬ್ಲಾಗಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಲವ್ ಯು ಆಲ್ ಬಾಯ್